ಜನರ ನಿರೀಕ್ಷೆಗಳು ತುಂಬಾ ಇದೆ. ಈ 30 ವರ್ಷಗಳ ಇತಿಹಾಸದಲ್ಲಿ ಇತ್ತೀಚಿನ ದಿನದಲ್ಲಿ ಜನರು ಭಾರಿ ಬಹುಮತದಿಂದ ಒಂದು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ಆದರೆ ನಿರೀಕ್ಷೆಗಳು ಬಹಳ ಇದೆ, ಜನರ ನಿರೀಕ್ಷೆಗಳನ್ನು ಬಹಳ ಇಟ್ಕೊಂಡಿದ್ದಾರೆ ಈ ರಾಜ್ಯದ ಜನ. ಅದು ಈಡೇರಿಸುವಂತ ಒಂದು ಸರ್ಕಾರ ನಮ್ಮ ಸರ್ಕಾರ ಆಗಬೇಕಾಗಿದೆ. ಇವತ್ತು ಸಮಾಜವಾದಿ ಹಿನ್ನೆಲೆ ಬಂದಿರುವಂತಹ ನಮ್ಮ ರಾಜ್ಯ ಸರ್ಕಾರ ತತ್ವದ ಅಡಿಯಲ್ಲಿ ಕೆಲಸ ಮಾಡಿರೋ ಬರ್ತಾ ಇರುವಂತಹ ಒಂದು ಸರ್ಕಾರ. ನಾವೆಲ್ಲ ಮಲೆನಾಡು ಭಾಗದಲ್ಲಿ ಬಂದಂತವರು. ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದ್ರೆ ಸಮಾಜವಾದ ನೆಲೆ, ರೈತರ ಹೋರಾಟ, ಆ ನೆಲೆಯಲ್ಲಿ ಬಂದಂತವರು, ಸರ್ಕಾರ ಆ ದಾರಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಖುಷಿಯಾಗುತ್ತೆ. ಗೋಪಾಲ್ ಗೌಡರು ಲೋಯರ್ಅಂತ ನಾಯಕರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬಂದಿರುವಂತಹ ನಮ್ಮ ಜಿಲ್ಲೆ ಈಗೇನಾಗಿದೆ ಅಂತ ಹೇಳಿದ್ರೆ, ಹಿಂದಿರುವಂತಹ ಸರ್ಕಾರಗಳು ಜನರಿಗೆ ಕೊಡುವಂತಹ ಸೌಲಭ್ಯದಲ್ಲಿ ಸರಿಯಾಗಿ ಕೊಡದೆ ಹೋದಂತ ಸಂದರ್ಭ. ನಮ್ಮ ಮಲೆನಾಡಲ್ಲಿ ಇವತ್ತು ಮುಳುಗಡೆ ಸಂತ್ರಸ್ತರು, ಬಹುಶಃ ಶರಾವತಿ ನದಿ ಮುಳುಗಡೆಯಾಗಿ ಬಹಳಷ್ಟು ಜನ ಇವತ್ತು ಎಷ್ಟೋ ಸಾವಿರಾರು ಕುಟುಂಬ ಅತಂತ್ರರಾದರು. ಪಾಪ ಆ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಬದುಕಿ ಜೀವನ ಸಾಗಿಸುವಂತ ಸಂದರ್ಭ. ಇವತ್ತು ಆ ಕುಟುಂಬಗಳು ಇವತ್ತು ಎಲ್ಲೋ ಬದುಕಿದ್ರೆ, ಹಿಂದಿನ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಶರಾವತಿ ನಿರಾಶ್ರಿತರ ಕುಟುಂಬಗಳಿಗೆ ಸುಮಾರು 9,000 ಅರ್ಜಿಗಳು ವಜಾಗಿ ಹೋಯ್ತು. ಆದರೆ ಅವರ ಬದುಕು ಇವತ್ತು ಬೀದಿಗೆ ಬಂದಿದೆ. ಇದಕ್ಕೆ ಹೊಣೆ ಯಾರಾಗ್ತಾರೆ ಅನ್ನೋದು ಕಷ್ಟ. ಪ್ರಕಾಶ್ ಕೋಲಿವಾಡ್, ಪ್ರಕಾಶ್ ಈ ಸಂದರ್ಭದಲ್ಲಿ ಪ್ರಕಾಶ್ ಅವರೇ, ಆ ಜನರು 9,000 ಕುಟುಂಬಗಳು ಇವತ್ತು ವಜಾಗ್ ಅರ್ಜಿ ವಜಾಗ್ ಹೋಗಿದೆ ಅಂತ ಹೇಳಿದಾಗ, ಪ್ರಕಾಶ್ ಕೋಲಿವಾಡ್ ಅವತ್ತಿನ ಸರ್ಕಾರಗಳು ನಿದ್ರೆ ಮಾಡ್ತಿದ್ದೀರ ಅನ್ನೋ ಸಮಸ್ಯೆ ಇದೆ. ಯಾಕೆ ಅದ್ರ ಬಗ್ಗೆ ಒತ್ತು ಕೊಟ್ಟಿಲ್ಲ? ಆ ಕುಟುಂಬಗಳಿಗೆ ಯಾಕೆ ಇವತ್ತು ರಕ್ಷಣೆ ಕೊಟ್ಟಿಲ್ಲ ಅನ್ನೋದು ಇವತ್ತು ಉದಾಹರಣೆಗೆ. ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಹಿಂದಿನ ಸರ್ಕಾರಗಳು ಮನಸ್ಸು ಮಾಡಿದ್ರೆ 9,000 ಕುಟುಂಬಗಳು ಉಳಿತಾ ಇದ್ದವು. ಇವತ್ತು ಅವರಿಗೆ ಯಾರು ಹಕ್ಕು ಕೊಡೋರು ಇವತ್ತು? ಆದ್ರಿಂದ ಇವತ್ತು ನಮ್ಮ ಸರ್ಕಾರ ಇವತ್ತು ಬಂದಿದೆ, ಅವ್ರಿಗೆ ಹಕ್ಕು ಸಿಗುವಂತದಾಗಬೇಕಾಗಿದೆ. ಇವತ್ತು ಜನಸಾಮಾನ್ಯರಲ್ಲಿ ಇವತ್ತು ಸಿಗುವಂತದ್ದು ಯಾವುದು ಇವತ್ತು ಆಗ್ತಾ ಆಗಿಲ್ಲ ಹಿಂದಿನ ದಿನದಲ್ಲಿ. ಇವತ್ತು ಜನರ ನಿರೀಕ್ಷೆ ಬಹಳಷ್ಟಿದೆ ಅಧ್ಯಕ್ಷರೇ. ಜನ ಇವತ್ತು 135 ಸೀಟುಗಳನ್ನು ಕೊಟ್ಟು ರಾಜ್ಯದ ಜನ ನಮ್ಮ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿರೀಕ್ಷೆಗಳು ಬಹಳ ಇಟ್ಕೊಂಡಿದ್ದಾರೆ. ಆದ್ರಿಂದ ಇವತ್ತು ನಾವು ಹಿಂದಿನ ಇದರ ದಿವಸ ಶೈಕ್ಷಣಿಕವಾಗಿ ಒತ್ತು ಕೊಡಬೇಕಂತ ಹೇಳಿದ್ರೆ ಇವತ್ತು ಬಹಳಷ್ಟು ಸಮಸ್ಯೆಗಳಿದೆ. ಹಿಂದಿನ ಸರ್ಕಾರದಲ್ಲಿ ಶಿಕ್ಷಕರ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ನೇಮಕಾತಿನೇ ಮಾಡಿಲ್ಲ 5 ವರ್ಷದಲ್ಲಿ. ಇವತ್ತಿನ ನಮ್ಮ ಭಾಗದಲ್ಲಿರುವ ಇಡೀ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಭಾರಿ ಇದೆ. ಇವತ್ತು ದೇಶದಲ್ಲಿ ಶಿಕ್ಷಣದ ಕ್ರಾಂತಿಯಾಗಬೇಕು, ಶಿಕ್ಷಣ ಬಹಳ ಎತ್ತರಕ್ಕೆ ಹೋಗಬೇಕು, ಮಕ್ಕಳಿಗೆ ಬಡ ಮಕ್ಕಳಿಗೆ ಜನರಿಗೆ ಸಿಗಬೇಕು ಅನ್ನೋ ಉದ್ದೇಶ. ಅದು ಎಲ್ಲಿದೆ? ಹಿಂದಿನ ಸರ್ಕಾರದಲ್ಲಿ ಹೇಳ್ತಾ ಇದ್ರು ಪ್ರತಿ ಸರಿ. ಈ 3 ತಿಂಗಳಲ್ಲಿ ನಮ್ಮ ಸರ್ಕಾರ ಆವಾಗ ನಿಮ್ಮ ಮುಖ್ಯ ಏನು ಶಿಕ್ಷಕರ ಆಯ್ಕೆ ಇದೆ ನಾವು ಮಾಡಿಕೊಡ್ತೀವಿ ಅಂತ ಮಾತನ್ನ ಹೇಳ್ತಾ ಹೇಳ್ತಾ ಬಂದ್ರು. 5 ವರ್ಷದಲ್ಲಿ ಒಂದೇ ಒಂದು ಶಿಕ್ಷಕರನ್ನ ಕೊಡಲಿಲ್ಲ. ಈಗ ಸಮಸ್ಯೆ ಆಗಿದೆ, ಈಗ ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗಿದೆ. 13,000 ಶಿಕ್ಷಕರ ಏನು ಆಯ್ಕೆ ಆಗಬೇಕಾಗಿತ್ತು, ಅದು ಇವತ್ತು ಮಾಡಲಿಲ್ಲ. ಇದಕ್ಕೆ ಯಾರು ಹೊಣೆಯಾಗಿ ಇರ್ತಾರೆ? ಇವತ್ತು ಆ ಮಕ್ಕಳು ಏನು ಮಾಡಿದ್ರು, ಮಕ್ಕಳಿಗೆ ಏನು ತೊಂದರೆ ಆಯ್ತು ಇವತ್ತು? ಆದ್ರಿಂದ ಆ ಶಿಕ್ಷಕರನ್ನ ಆದಷ್ಟು ಬೇಗ ನಾವು ಇವತ್ತು ಕೊಡುವಂತದಾಗಬೇಕು ನಮ್ಮ ಸರ್ಕಾರದಲ್ಲಿ. ಇವತ್ತು ಇಲ್ಲ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದಲ್ಲೂ ಸಹ ಸುಮಾರು 80 ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲ. ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದೀವಿ, ಗೆಸ್ಟ್ ಲೆಕ್ಚರ್ ಕೊಟ್ಟಿದ್ದೀವಿ.
ಇದು ಯಾರು ಹೊಣೆ ಆಗುತ್ತೆ? ಇದು ಸರ್ಕಾರ ಬಂದದ್ದವರು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆ ಜೊತೆಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಸ್ ಫ್ರೀ ಆಗಿದೆ, ಬಸ್ ಫ್ರೀ ಮಾಡಿದ್ದಾರೆ, ಬಹಳ ಸಂತೋಷ. ಆದರೆ ಏನಾಗಿದೆ, ಬಸ್ಸಿ ಡಿಮ್ಯಾಂಡ್, ಅದರಲ್ಲಿ ಕೆಂಪು ಬಸ್ಸಿಗೆ ಭಾರಿ ಡಿಮ್ಯಾಂಡ್ ಆಗಿದೆ. ಕೆಂಪು ಬಸ್ಸಿಗೆ ಡಿಮ್ಯಾಂಡ್ ಆಗಿದ್ದರಿಂದ ಇವತ್ತು ಬಸ್ಗಳ ಕೊರತೆ ಇದೆ. ಹಿಂದಿನ ಸರ್ಕಾರದಲ್ಲಿ ಈಗಾಗಲೇ ಮಾತಾಡ್ತಾ ಹೇಳಿದರು, ಕೊರೋನಾ ಬಂದುಬಿಡ್ತು, ನಾವು ಸರ್ಕಾರದಲ್ಲಿ ಬಸ್ ಕೊಡೋಕ್ಕಾಗಿಲ್ಲ ಅಂತ ಹೇಳಿದರು. ಕೊರೋನಾ ಬರೋದಕ್ಕೂ ಬಸ್ ಬರದ ಹೊಸ ಸರ್ಕಾರದವರು, ಹಿಂದೆ ಬಂದಂತ ಹಿಂದಿದ್ದಂತ ಸರ್ಕಾರ, ನೀವು 5 ವರ್ಷದಲ್ಲಿ ಒಂದೇ ಒಂದು ಬಸ್ ನೀವು ಕೊಟ್ಟಿಲ್ಲ ಅಂದರೆ ಇವತ್ತು ಯಾವ ತರ ನೀವು ಯೋಚನೆ ಮಾಡಬೇಕಾಯ್ತಲ್ಲ. ಇವತ್ತು ನಾವೇನ್ ಮಾಡ್ಬೇಕೀಗ? ಇವತ್ತು ಆದ್ಯತೆ ಇದೆ, ಇವತ್ತು ಬಸ್ಗಳ ಕೊರತೆ ಇದೆ. ಈಗ ಹೊಸ ಸರ್ಕಾರ ನಮ್ ಬಂದು ಅದು ಬಾಡಿ ಕಟ್ಟಿ ಇನ್ನು ಹೊಸ ರೋಡಿಗೆ ಬರಬೇಕಾದ್ರೆ ಇನ್ನು 1 ವರ್ಷ 1.5 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೆ ಇಡೀ ತಾಲೂಕಿನ ಅತ್ಯಂತ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿ ಬಸ್ಗಳ ಕೊರತೆ ಇದೆ. ಈಗಾಗಲೇ ಮಾತಾಡ್ತಾ ಹೋರಾಟ ಮಾಡ್ತಾ ಹೇಳಿದರು 100 ಎಷ್ಟೋ 1000 ಬಸ್ ಹಾಳಾಗಿದೆ ಅಂತೇಳಿ. ಯಾರು ನಾವು ಹೊಣೆಗಾರಕ? ನಾವು ಬಸ್ ಹೊಣೆ ಇದಾಗಬೇಕಾಗತ್ತಾ? ಹಿಂದೆ ಯಾರು ಹೇಳಿದ್ದು? ನೀವು ಮಾಡಿದ್ದೆ ಯಾರು? ಅವ್ರು ಮಾಡಬೇಕಾಗಿತ್ತು. ಅವರು ಮಾಡದೇ ಇರುವಂತ ಸಮಸ್ಯೆಗಳು ಇವತ್ತು ನಮಗೆ ಬಂದಿದೆ. ಇದನ್ನ ನಮ್ಮ ಸರ್ಕಾರ ಆದಷ್ಟು ಬೇಗ ಈ ರಾಜ್ಯದ ಜನರಿಗೆ ನಾವು ಬಸ್ಗಳನ್ನು ಕೊಡಬೇಕಾಗಿದೆ. ಯಾಕಂದರೆ ಕೆಂಪು ಬಸ್ಸಿಗೆ ಡಿಮ್ಯಾಂಡ್ ಆಗಿದೆ, ಬೇರೆ ಬಸ್ಸಿಗೆ ಅಷ್ಟೊಂದಿಲ್ಲ. ಆ ಬಸ್ಗಳನ್ನು ಆದಷ್ಟು ಬೇಗ ತರಿಸಿಕೊಡುವಂಥ ಕೆಲಸದಲ್ಲಿ ನಮ್ಮ ಸರ್ಕಾರಗಳು ನಾವು ಮಾಡಬೇಕಾಗಿದೆ ಇವತ್ತು ಅಧ್ಯಕ್ಷರೇ. ಅಧ್ಯಕ್ಷರೇ, ಇದರ ಜೊತೆಗೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯದ ಜನರು ತತ್ತರಿಸಿ ಹೋದಂಥ ಸಂದರ್ಭ, ಆದರೆ ಆ ಬಹಳಷ್ಟು ಜನ ಅವತ್ತು ಕೊರೋನಾದಲ್ಲಿ ತೀರ್ಕೊಂಡ್ರು. ಆದರೆ ಆ ಸಂದರ್ಭದಲ್ಲಿ ಸಿದ್ಧಂತ ಸರ್ಕಾರಗಳು ಆ ಕುಟುಂಬಕ್ಕೆ ಇವತ್ತಿಗೂ ನೆರವು ಕೃಷಿಲಿಲ್ಲ. ಕೇವಲ 50,000 ರೂಪಾಯಿಯನ್ನು ಕೊಟ್ಟಿದ್ದು ಮಾತ್ರ ಬಿಟ್ಟರೆ ಅವರಿಗೆ ಕೊಡುವಂತ ಏನು ಆಶ್ವಾಸನೆ ಕೊಟ್ಟಿದ್ರು, ಇದನ್ನು ಅವರು ಮಾಡದೇ ಇರುವಂಥದ್ದು ಬಹಳ ದುರಂತ ಇವತ್ತು. ಅದಕ್ಕೋಸ್ಕರ ನಾವು ಈ ಸರ್ಕಾರ ಅವತ್ತು ಬಿಟ್ಟು ಹೋಗಿದ್ದಂತ ಅದನ್ನು ಖಂಡಿತವಾಗಿ ಆ ಪರವಾಗಿ ಆ ಬಡವರ ಪರವಾಗಿ ನಾವು ನಿಲ್ಲಬೇಕಾಗಿದೆ, ಅವ್ರಿಗೆ ಧ್ವನಿಯಾಗಿರಬೇಕಾಗಿದೆ. ಇವತ್ತು ಯಾವ ಸರ್ಕಾರಗಳು ಇವತ್ತು ಜನರ ಪರವಾಗಿಲ್ಲ? ಬಹುಶಃ ನಿಮ್ಗೆ ಗೊತ್ತಿರಬಹುದು, ಒಂದೇ ಒಂದು ಹಕ್ಕು ಭೂಮಿಯನ್ನ ಇವತ್ತು 5 ವರ್ಷ ಹಿಂದಿನ ಸರ್ಕಾರದಲ್ಲಿ ಕೊಟ್ಟಿಲ್ಲ, ಒಂದು ಹಕ್ಕು ಪತ್ರವನ್ನು ಕೊಡಲಿಲ್ಲ, ಒಂದೇ ಒಂದು ಆಶ್ರಯ ಮನೆ ಲಾಸ್ಟ್ ಕೊನೆಯ ಇದರ ತಿಂಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಿದ್ದು ಬಿಟ್ರೆ ಅದು ಗ್ಯಾರಂಟಿ ಇಲ್ಲ. ಈ ರಾಜ್ಯದಲ್ಲಿ ಬಡವರೇ ಇಲ್ವಾ? ಹಾಗಾದ್ರೆ 5 ವರ್ಷದಲ್ಲಿ ಒಂದೇ ಒಂದು ಮನೆ ಕೊಡುವಂತ ಯೋಗ್ಯತೆ ಆಗದಿದ್ದು ಹೋದ್ರೆ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ? ಆದ್ರಿಂದ ಆ ಮನೆ ಕೊಡುವಂತ ಹಕ್ಕನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಾವು ಮಾಡಬೇಕಾಗಿದೆ. ಅಧ್ಯಕ್ಷರೇ, ಯಾಕೆ ಕೊಟ್ಟಿಲ್ಲ ಅನ್ನೋದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಗೋಪಾಲಕೃಷ್ಣ ಅವರೇ, ಸರ್ ಅಧ್ಯಕ್ಷರೇ, ಎಲ್ಲಿ ಸಾಗರ ಕ್ಷೇತ್ರದಲ್ಲಿ ಕೊಡ್ಲಿಲ್ವೋ ಇಡೀ ರಾಜ್ಯ ಸರ್? ನಾವೆಲ್ಲ ಕೊಟ್ಟಿದೀವಲ್ಲ ಸರ್, ತಮಗೆ ಮಾಹಿತಿ ಇಲ್ವೇನೋ. ನಾನು ರಾಜ್ಯದ ಸುದ್ದಿ ಮಾತಾಡ್ತಾ ಇದ್ದೀನಿ, ಅದು ಜಿಲ್ಲೆದು ತೋಳ್ತೀನಿ, ರಾಜ್ಯದ ಸೇರಿ ಆಮೇಲೆ ಮಾತಾಡಿ. ಆದ್ರಿಂದ ಹಕ್ಕುಪತ್ರ, ಆಶ್ರಯ ಮನೆಗಳು ಇವೆಲ್ಲವನ್ನ ಇವತ್ತು ನಮ್ಮ ಸರ್ಕಾರ ನಾವು ಮಾಡಬೇಕಾಗಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.